ಯುಕ್ರೇನ್ ಏನಿದೆ, ಯುಕ್ರೇನ್ ರಷ್ಯಾಕ್ಕೆ ಭಾಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಜಾಗ. ಇವತ್ತು ಗ್ಯಾಸ್ ಪೈಪ್ಲೈನ್ಗಳು ಏನು ರಷ್ಯಾ ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತದೆ, ಅದ್ರ ಮೇನ್ ಪೈಪ್ಲೈನ್ ಹೋಗ್ತಾ ಇರೋಂಥದ್ದು ಆ ಜಾಗದಲ್ಲೇ ಹೋಗ್ತಾ ಇದೆ. ಒಂದು ವೇಳೆ ಯುಕ್ರೇನ್ ಏನಾದ್ರೂ ಕೂಡ ರಷ್ಯಾದ ಪ್ರಭಾವಲಯದಿಂದ ಆಚೆ ಹೋಗಿ ಅವರು ನ್ಯಾಟೋನ ಸೇರ್ತು ಅಂತ ತಿಳ್ಕೊಳ್ಳಿ, ಆಗದು ಯುರೋಪ್ ಮತ್ತು ಅಮೆರಿಕ ಈ ದೇಶಗಳ ನಿಯಂತ್ರಣಕ್ಕೆ ಹೋಗುತ್ತೆ. ಆಗ ತನ್ನ ಒಂದು ಆ ಭಾಗದಲ್ಲಿರುವಂಥ ಒಂದು ಪ್ರಭುತ್ವ ಏನಿದೆ ಅದಕ್ಕೆ ಧಕ್ಕೆ ಆಗುತ್ತೆ, ಮುಂದೊಂದು ದಿನ ತಮಗೆ ತೊಂದರೆ ಕೊಡ್ಬೋದು ಅನ್ನೋ ಭಾವನೆಯಿಂದಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಈ ರೀತಿ ಏರ್ ಸ್ಟ್ರೈಕನ್ನು ಮಾಡಿ ಕಂಟ್ರೋಲಿಗೆ ತೊಗೊಳ್ಳೋಂಥದ್ದು ನೋಡ್ತಾ ಇದ್ದಾರೆ. ಎಲ್ಲ ದೇಶಗಳು ಕೂಡ ಅವರ ಸ್ವಾರ್ಥವನ್ನೇ ಯೋಚನೆ ಮಾಡೋಂಥ, ರಷ್ಯಾದ ಆ ಥರ ಯೋಚನೆ ಮಾಡುತ್ತಿರೋದ್ರಲ್ಲೂ ಕೂಡ ನೀವು ಅವ್ರ ಮಾತ್ರ ತಪ್ಪು ಹುಡ್ಕೋಕ್ಕಾಗಲ್ಲ. ಅಮೆರಿಕ ಕೂಡ ತನ್ನ ಸ್ವಾರ್ಥಕ್ಕೋಸ್ಕರ ಯಾರ್ಯಾರ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನು ನೀವು ನೋಡಿದಿರಿ. ಹಾಗಾಗಿ ಇದನ್ನು ನಾವು ಬರೀ ಸೀಮಿತವಾಗಿ ಅದೊಂದು ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇರೋವಂಥದ್ದು ಅಂತ ಹೇಳಿ ನೀವು ಭಾವಿಸುವಂಥದ್ದು ಬೇಡ. ನೀವು ಯುಕ್ರೇನ್ ಅದನ್ನು ನೀವು ಭೂಪಟದಲ್ಲಿ ನೋಡಿದರೆ ಯುಕ್ರೇನ್ ಯುರೋಪು ಮತ್ತು ರಷ್ಯಾ ಎಲ್ಲಿ ಇದೆ ಅಂತ ನೀವು ನೋಡಿಬಿಟ್ರೆ ಆವಾಗ ಇದು ಸ್ಟ್ರಾಟಜಿಕಲಿ ರಷ್ಯಾಕ್ಕೆ ಇದು ಎಷ್ಟು ಮುಖ್ಯವಾದಂತಹ ದೇಶ ಅನ್ನೋದು ನಿಮಗೆ ಅರ್ಥವಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶ್ವಸಂಸ್ಥೆ ಇರ್ಬೋದು ಅಥವಾ ಬೇರೆ ಅಮೆರಿಕನೂ ಇರ್ಬೋದು ಅಥವಾ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೂಡ ನಿನ್ನೆ ರಾತ್ರಿ ಮಾತಾಡಿದ್ದಾರೆ ಶಾಂತಿಯನ್ನು ಕಾಪಾಡಬೇಕು ಅಂತಲೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಷ್ಟ್ರಗಳ ಒಂದು ಸಾಂಘಿಕ ಪ್ರಯತ್ನ ಅನ್ನೋದು ಒಂದು ಫಲವನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೇನೆ.